ಚಿಕ್ಕಬಳ್ಳಾಪುರ ನಗರದಲ್ಲಿ 17ನೇ ವಾರ್ಡ್ನಲ್ಲಿ ಒಬ್ಬ ವ್ಯಕ್ತಿಯ ಸಾವಾಗಿತ್ತು. ಕೋವಿಡ್-19 ಸೋಂಕು ಅವರಿಗೆ ಇದ್ದಿದ್ದರಿಂದ, ಅದರ ಜೊತೆಗೆ ಅವರು ಬಹಳ ಒಬೀಸ್ ಆಗಿ ಕೂಡ ಇದ್ದರು. ಸುಮಾರು 153 ಕೆಜಿ ಅವ್ರ ತೂಕ ಇತ್ತು, ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಅದ್ರ ಜೊತೆಗಿತ್ತು. ಆದರೂ ಕೂಡ ಕೋವಿಡ್-19 ಅವ್ರಿಗೆ ಇದ್ದಿದ್ದರಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದಂತಹ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕಗಳನ್ನೆಲ್ಲ ಕೂಡ ಸುಮಾರು ಪ್ರೈಮರಿ ಕಾಂಟ್ಯಾಕ್ಟ್ 25 ಪ್ರೈಮರಿ ಕಾಂಟ್ಯಾಕ್ಟ್ಸು, 75 ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್, ಇಷ್ಟು ಜನರದ್ದು ಪರೀಕ್ಷೆಯನ್ನು ಕೂಡ ಮಾಡಿಸಿದ್ದಾರೆ. ಇವಾಗ ಒಟ್ಟಾರೆಯಾಗಿ 5 ಜನ ಸೋಂಕಿತರಲ್ಲಿ ಇವತ್ತು 1 ಸಾವಾಗಿದೆ. ಒಟ್ಟು 5 ಜನ ಆಕ್ಟಿವ್ ಕೇಸಸ್ ಇದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 16 ಇತ್ತು, 16ರಲ್ಲಿ 9 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಗೌರಿಬಿದನೂರಿನಲ್ಲಿ 1 ವ್ಯಕ್ತಿ ಸಾವಾಗಿದೆ, ಚಿಕ್ಕಬಳ್ಳಾಪುರ ನಗರದಲ್ಲಿ 1 ಸಾವಾಗಿದೆ. ಈಗ ಒಟ್ಟು ಆಕ್ಟಿವ್ ಕೇಸಸ್ ಇರೋದು 5, ಅದರಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ 361 ಜನರನ್ನು ಇವಾಗ ಕ್ವಾರಂಟೈನನ್ನು ಮಾಡಿದ್ದಾರೆ. ಆ 361ರ ಜನರಲ್ಲಿ 250 ಜನರ ಕ್ವಾರಂಟೈನ್ ಅವಧಿ ಮುಗಿದಿದೆ. ಅದನ್ನು ಏನು ಪ್ರತ್ಯೇಕವಾಗಿ ಇಟ್ಟಿದ್ರು, ಅದರಲ್ಲಿ 250 ಜನರದ್ದು ಅವಧಿ ಮುಗಿದು 111 ಜನರು ಮಾತ್ರ ಇನ್ನು ಕ್ವಾರಂಟೈನ್ನಲ್ಲಿ ಇದ್ದಾರೆ. ನೀರು ಇದೆಲ್ಲ ಏನ್ ಮಾಡ್ತಾರೆ, ಏನ್ ಮಾಡೋಣ? ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ ಸರ್. ಎಲ್ಲ ಆರಾಮಾಗಿದ್ದೀರಾ? ಇದು ಇನ್ನ ಒಂದು 10 ದಿವಸ ಆದ್ರೂ ಇರಿ. ಈಗ ಔಟ್ ಆಫ್ 409 ಆಗ್ತಾ ಇದೇನಪ್ಪ, ಸ್ವಲ್ಪ ತೊಂದರೆ ಆಗಿದೆ. ಎಲ್ಲಾರು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಇರ್ತೀನಿ, ಬಟ್ ಎಲ್ಲ ಕೂಡ ಸಾಮಗ್ರಿಗಳೆಲ್ಲ ತಲುಪಿದ್ಯಾ? ತರಕಾರಿನೂ ಸಿಗ್ತಾ ಇದೆಯಾ?